ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿದ ಕೈಪಾಳ್ಯ. ಕಾಂಗ್ರೆಸ್ ಪಾಳ್ಯದಲ್ಲಿ ವಿಜಯೋತ್ಸವದ ಆಚರಣೆ. ಯುವ ಮುಖಂಡ ಭೀಮಸೇನ್ ಚಿಮ್ಮನಕಟ್ಟಿ ಮೂಲಕ ಮೋದಿ ಅಲೆಯನ್ನು ಭೇದಿಸಿದ ಕಾಂಗ್ರೆಸ್ನ ಹಳೆಯ ಹುಲಿ. ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದಿದ್ದು ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ನರೇಂದ್ರ ಮೋದಿ ಅಲೆಯನ್ನು ಭೇದಿಸಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಾದಾಮಿ ಕಾಂಗ್ರೆಸ್ನ ಹುಲಿ ಎಂದೇ ಬಿಂಬಿತರಾಗಿರುವ ಮಾಜಿ ಶಾಸಕ ಬಿಬಿ ಚಿಮ್ಮನಕಟ್ಟಿಯವರ ಪುತ್ರ ಯುವ ಮುಖಂಡ ಭೀಮಸೇನ್ ಚಿಮ್ಮನಕಟ್ಟಿ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದಾರೆ. ನಗರದ ತುಂಬಾ ಅಪಾರ ಅಭಿಮಾನಿಗಳು ಕಾರ್ಯಕರ್ತರು ವಿಜಯೋತ್ಸವ ಆಚರಣೆ ಮಾಡುತ್ತಾ ಚಿಮ್ಮನಕಟ್ಟಿಯವರ ನಿವಾಸದ ಮುಂದೆ ಮಹಿಳಾ ಕಾರ್ಯಕರ್ತರು ಮಾಧ್ಯಮದ ಜೊತೆ ತಮ್ಮ ವಿಜಯೋತ್ಸವದ ಸಂಭ್ರಮ ಹಂಚಿಕೊಂಡರು. ವರದಿ ರಾಜೇಶ್ ಎಸ್ ದೇಸಾಯಿ, ನ್ಯೂಸ್ ಫಾರ್ ತ್ರೀ ಇಂಡಿಯಾ, ಬಾದಾಮಿ. ಪ್ರಚಂಡ ಬಹುಮತದಿಂದ ನಾವು ಚಿಮ್ಮನ ಕಟ್ಟೆಯವ್ರನ್ನ ಆರಿಸಿ ತರಬೇಕಂತ ನಾವು ಕಟ್ಟು ಹೊಡೆದಿದ್ವಿ. ಹೆಣ್ಣುಮಕ್ಕಳು ಭುವನೇಶ್ವರಿ ಹಾಜಿ ಮನೆಯವರು ನೀರನ್ನ ಕಡೋದು, ನಾವು ಅದೇ ಪ್ರಕಾರ ನಾವು ತಾಯಂದರಿಗೆ ಹೋಗಿ ನಮಸ್ಕಾರ ಮಾಡಿ ಚಿಮ್ಮನ ಕಟ್ಟೆಯವ್ರನ್ನ ಆರಿಸ್ತೀವಿ. ನರೇಂದ್ರ ಮೋದಿಯವರು ಬಂದು ಇವತ್ತು ಪ್ರಚಾರ ಮಾಡಿ ಹೋಗಿದ್ದಾರೆ, ಜೊತೆಗೆ ಅವರ ಒಂದು ದೊಡ್ಡ ಅಲೆ ಇವತ್ತು ಇಲ್ಲಿ ಯಾವ ರೀತಿ ಪರಿಣಾಮ ಬೀರಿದೆ ಆ ಒಂದು ವಿಚಾರವಾಗಿ ಚಿಮ್ಮನಕಟ್ಟಿಯವರು ಆರಿಸಿ ಬಂದಿದ್ದು. ಇವತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳೋದಾದ್ರೆ ವಿಜಯದ ಹಾದಿ ಹೇಗೆ ಕಷ್ಟಕರ, ಯಾವ ರೀತಿ ನೀವು ವಿಜಯವನ್ನು ಕಂಡುಕೊಂಡ್ರಿ ಇದ್ರ ಮಧ್ಯೆ ಕೂಡ? ಬಾದಾಮಿ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೆ ಒಂದ್ಸತಿ ಕೈ ಹಿಡಿದಿದ್ದು, ಜೊತೆಗೆ ಮೋದಿಯವರ ಅಲೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ದಾರೆ. ಮೋದಿ ಅಲೆ ಹೇಗೆ ಇಲ್ಲಿ ಕೆಲಸ ಮಾಡ್ತಾ ಕೆಲಸ ಮಾಡಿರಲ್ವಾ, ಯಾವ ರೀತಿ ಇಲ್ಲಿ ವಿಜಯದ ಹಾದಿ ಹಿಂಸಿಸಿದ್ದಾರೆ? ಮೋದಿ ಅಲೆ ಅಂದ್ರೆ ಅಲೆಗಳು ಬರೀ ಅವ್ರು ಬಂದು ಹೋದ್ರೆ ಆಗಲ್ಲ, ಅವರು ಕೆಲಸ ಮಾಡಿದ್ರೆ ಮಾತ್ರ ಮೋದಿ ಅಲೆ ಆಗಿರ್ತದೆ. ಕೆಲಸ ಮಾಡಿದ್ರೆ ಅಲೆ ಆಗಿರ್ತಿತ್ತು, ಕೆಲಸ ಮಾಡದೆ ಅದೇ ತರನೇ ಒಬ್ಬ ಗಣ್ಯ ವ್ಯಕ್ತಿ ಆದಂತ ಪ್ರಧಾನಮಂತ್ರಿ ಅವ್ರು ಬಂದ್ರೆ ಕೆಲಸ ಮಾಡದೆ ಬರದೆ ಬಂದ್ರು ಉತ್ತರ ಜನ ಏನ್ ಕೊಡ್ತಾರೆ ಅಂತ ಇಲ್ಲಿ ಬಾದಾಮಿ ತಾಲೂಕಿನಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಕೆಲಸ ಮಾಡ್ಬೇಕು, ಕೆಲಸ ಮಾಡಿದವ್ರಿಗಷ್ಟೇ ಮೇಲೆ ಕುಂದ್ರು ಅಧಿಕಾರ ಇದೆ ಅಂತ ನಮ್ಮ ಬಾದಾಮಿ ತಾಲೂಕಿನ ಜನರು ಇವಾಗ ತೋರಿಸ್ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಆರಿಸಿ ಬಂದಂತ ನಮ್ಮ ಚಿಮ್ಮನಕಟ್ಟಿ ಅವರು ಶಾಸಕರಾಗಿದ್ರು, ಶಾಸಕರಾಗಿ ಸಚಿವರು ಕೂಡ ಆಗಿದ್ರು. ಅದೇ ತರನಾಗಿ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಈ ಸಲ ಆರಿಸಿ ಬಂದಿದ್ದಾರೆ, ಇದೇ ಸಲನೇ ಸಚಿವರಾಗಿ. ಕಾಂಗ್ರೆಸ್ ನ ಗೆಲುವು ಬಿಜೆಪಿಯ ಇಷ್ಟೊಂದು ಜಿದ್ದಾಜಿದ್ದಿಕಣ ಆಗಿರ್ತಕ್ಕಂತ ಸಂದರ್ಭದಲ್ಲಿಯೂ ಕೂಡ ಇವತ್ತು ಮತ್ತೆ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್, ಇದ್ರ ಬಗ್ಗೆ ತಾವು ಹೇಳೋದಾದ್ರೆ, ನಿಮ್ಮ ನಾಯಕನ ಬಗ್ಗೆ ಹೇಳೋದಾದ್ರೆ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಭಿವೃದ್ಧಿ ಕಾರ್ಯಗಳು ನೆಚ್ಚಿ ಹಿಂದಿರ್ತಕ್ಕಂತ ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ಕಾರ್ಯಗಳು ನೆಚ್ಚಿ ಈಗ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಏನ್ ಘೋಷಣೆ ಮಾಡಿದ್ರು ಅದೆಲ್ಲ ಕಾರ್ಯಕರ್ತರು ಎಲ್ಲ ಮನಮುಟ್ಟುವ ಎಲ್ಲ ಮಹಿಳೆಯರಿಗೆ ಮತದಾರರಿಗೆ ಮನಮುಟ್ಟುವ ಕಾರ್ಯಕರ್ತರು ಕೆಲಸ ಮಾಡಿದ ಫಲವಾಗಿ ಸಿದ್ದರಾಮಯ್ಯನ ಸಾಹೇಬರ ಅಲೆಯಿಂದಾಗಿ ಹೊರತಾಗಿ ಯಾವ ಮೋದಿ ಅಲೆ ಇಲ್ಲ. ಮೋದಿ ಅಮಿತ್ ಶಾ ಏನ್ ಏನ್ ಬೇಕಾದ್ ಮಾಡ್ರು ಕೂಡ ಏನು ಮಾಡಕ್ಕಲ್ಲ. ಅದು ವಿಶೇಷವಾಗಿ ನಮ್ಮ ಪ್ರಧಾನ ಕ್ಷೇತ್ರನ ಟಾರ್ಗೆಟ್ ಮಾಡಿಕೊಂಡು ಭೀಮಸೇನ ಅವ್ರನ್ನ